ನಿಜವಾದ ಸತ್ಪ್ರಜೆಗಳನ್ನ ಇಲ್ಲಿ ನೋಡ್ತಾ ಇದೀನಿ ನಾನು ನಿಜವಾದ ಸತ್ಪ್ರಜೆಗಳು ಅಲ್ಲೇ ಸತ್ಯ ಪ್ರಜೆಗಳು ನಿಜವಾಗ್ಲೂ ಪ್ರಜಾಪ್ರಭುತ್ವ ಇದೆ 5 ವರ್ಷಕ್ಕೆ ಒಂದೇ ದಿನ ಓಟ್ ಹಾಕ್ತೀವಿ ನೋಡಿ ಆ ಒಂದಿನ ಅದು ಕೂಡ ಚಿಲ್ಲರೆ ದುಡ್ಡು ಸಾರಾಯಿ ಸೀರೆ ಚಟ್ಟಿ ಕೊಟ್ಟು ಕಿತ್ಕೊಂಡ್ಬಿಡಿದಾರೆ ಕಿತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಿಂತ ನಾವೇ ಕೊಟ್ಟುಬಿಡಿದೀವಿ ಕರೆಕ್ಟ್ ತಾನೆ ನೀವು ಹೇಳಿ ನಾವೇ ತಾನೆ ಮಾರ್ಕೊಂಡಿದ್ದೀವಿ ಯಥಾ ರಾಜ ತಥಾ ಪ್ರಜಾ ಅಂತಾರೆ ಯಥಾ ಪ್ರಜಾ ತಥಾ ರಾಜ ಆಗೋಬಿಟ್ಟಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಹೇಳ್ತಾರೆ ಸ್ವಲ್ಪ ಸಣ್ಣ ಆಗಿಬಿಡಿದಿರಾ ಸರ್ ಸ್ವಲ್ಪ ಚೆನ್ನಾಗಿ ತಿನ್ಸ ಸ್ವಲ್ಪ ಮುಖಕ್ಕೆ ದಪ್ಪ ಮಾಡ್ಕೊಳ್ಳಿ ಒಂದು ಒಂದು ಶಾಟ್ ತೆಗಿಬೇಕು ಅಂತ ಪ್ರತಿ ಸತಿ ಊಟ ಮಾಡಬೇಕಾದ್ರೆ ಒಂದರ ಕಣ್ಣಲ್ಲಿ ನೀರು ಬರತರ ಆಗುತ್ತೆ ಯಾಕಂದ್ರೆ 12 ದಿನದಿಂದ ಅವರು ಕೂತಿದ್ದಾರೆ ಮತ್ತೆ ಉರಿತಾ ಇದೆ ನಿಜವಾಗಿ ಸಂತೋಷ ಹೇಳ್ತಾರೆ ಜನಗಳ್ರಿ ಸುಪ್ರೀಮ್ ಜನಗಳ ಮಾತು ಕೇಳ್ರಿ ಅಂತ ಅಲ್ಲಿ ಮೇಲ್ ಕೂತ್ರು ಹೇಳ್ತಾರೆ ನಾವ್ರಿ ಸುಪ್ರೀಮ್ ನೀವು ಸುಮ್ಮನೆ ನಮ್ಮ ಮಾತು ಕೇಳಿ ಅಂತ ಎಂತ ಅನ್ಯಾಯ ಇದು ಆಮೇಲೆ ನಿಜ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಸುಮಾರು 30% ಅಷ್ಟೇ ಕೆಲಸ ಮಾಡೋದು ಇನ್ನು 70% ಜನ ಕೆಲಸ ಮಾಡ್ತಿಲ್ಲ ವೇಸ್ಟ್ ಫಾರ್ಗಳು ಅವರಿಗೆಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಜೀವನ ಸಾರ್ಥಕ ದಯವಿಟ್ಟು ಇದೆಲ್ಲ ಬನ್ನಿ ಅಥವಾ ಇಲ್ಲಿ ಬರೋಕ್ಕಾಗ್ಲಿಲ್ವಾ ನಿಮ್ಮ ಮನೆಗಳ ಹತ್ರನೇ ಕೂತ್ಕೊಳ್ಳಿ 10 ಜನ 20 ಜನ 50 ಜನ ಕೂತ್ಕೊಳ್ಳಿ ಸಪೋರ್ಟ್ ಮಾಡಿ ಇದೊಂದೇ ಅವಕಾಶ ಇಟ್ ಶುಡ್ ಬಿ ನೌ ಆರ್ ನೆವರ್ ಅಷ್ಟೇ ದಯವಿಟ್ಟು ಇಸ್ ಬೆಂಬಲ ಕೊಡಿ ಯಾಕೆ ಗೊತ್ತಾ 10 ದಿನ ಸುಮ್ಮನೆ ಇದ್ರು ಗವರ್ನಮೆಂಟ್ ಯಾಕೆ ಹೇಳಿ ಅವರು ಏನು ಮಾಡ್ತಾರೆ ಗೊತ್ತಾ ಜನಗಳಿಗೆ ಬೆಂಬಲ ಕೊಡ್ತೀರಾ ಇಲ್ವಾ ಅಂತ ನೋಡ್ಕೊಂಡು ಅವರು ಮುಂದುವರಿಯೋದು ಅವರು ಕಿಲಾಡಿಗಳು ಅವತ್ತು ನಿಮ್ಮನ್ನ ನೋಡಿ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನೀರ ಮಾಡಬೇಕು ಅಂತ ಯಾಕೆ ಹೇಳಿ ಅದು ನಿಮ್ಮಗಳ ಪವರ್ ನೀವು ಅಣ್ಣ ಇಂದ ಇದ್ದೀರಾ ಅದು ಇಲ್ಲಿರೋ ಪ್ರತಿಯೊಬ್ಬರು ಅಣ್ಣ ನಂಬಲ್ಲ ನಿಜವಾಗ್ಲೂ ಇದನ್ನ ಹೇಳಬಾರದು ನಾನು ಹೇಳ್ತೇನೆ ನಾನು ಒಂದು ಹಾಡು ಬರ್ದಿದ್ದೀನಿ ಇದು ಯಾವಾಗ ಹೋದ ಸತಿ ಆಯ್ತಲ್ಲ ಹೋದ ಸತಿ ಅಣ್ಣ ಹಾಜರ್ ಕೂತ್ರಲ್ಲ ಅವಾಗಲೇ ಒಂದು ಹಾಡು ಬರ್ದೆ ಒಂದು ಸಿನಿಮಾಗೆ ಸ್ವಲ್ಪ ಕಮರ್ಷಿಯಲ್ ಆಗಿದೆ ಬೇಜಾರು ಮಾಡ್ಕೊಂಡ್ಬಿಡಿ ನಿಮಗೆಲ್ಲ ಖುಷಿ ಅನ್ಸುತ್ತೆ ಅಂತ ಹೇಳ್ತೀನಿ ಹಾಡು ಬರ್ದಿದ್ದೀನಿ ದಯವಿಟ್ಟು ಅಕಸ್ಮಾತ್ ಎಲ್ಲ ಸ್ವಲ್ಪ ಕೆಲವೊಂದು ಸ್ವಲ್ಪ ಆ ಕಡೆ ಈ ಕಡೆ ಇರೋದು ಕಮರ್ಷಿಯಲ್ ಆಗಿ ಬೇಜಾರು ಮಾಡ್ಕೊಂಡ್ಬಿಡಿ ಹೇಳ್ತೀನಿ ಧೂ ನನ್ನ ಮಕ್ಕಳ ಗಂಡಸ್ರ ನಿಮಿಸೆ ಇದ್ದರೆ 70ರಲ್ಲೂ 71ರಲ್ಲೂ ಅಣ್ಣ ಹಾಜರೆ ಕೋಟಿ ಕೋಟಿ ನಾಯೂರ್ ಲೂಟಿ ಮಾಡ್ತಿದ್ರು ಮೂರ್ ಕೋಟಿ ತರ ಬುಚ್ಕೊಂಡ್ ಕುಂತ್ರಲ್ಲ ಪೂರನ್ ಮಕ್ಕಳ ಗಂಡಸ್ರ ನಿಮಿಸೆ ಇದ್ದರೆ 70ರಲ್ಲೂ 71ರಲ್ಲೂ ಅಣ್ಣ ಹಾಜರೆ ಥ್ಯಾಂಕ್ ಯು ಥ್ಯಾಂಕ್ ಯು